ನಮಸ್ಕಾರ. ಮುಖ್ಯಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡಿರುವುದು ಧಾರವಾಡದ ಇನ್ನೊಬ್ಬ ಹನುಮಂತ ದೇವರನ್ನು. ಇವರು ಇರೋದು ಎಲ್ಲಿ ಅಂದ್ರೆ ಹಳಿಯಾಳ್ ನಾಕ, ಧಾರವಾಡಿಗರಿಗೆಲ್ಲ ಪರಿಚಿತವಾದಂಥ ಒಂದು ಸ್ಥಳ ಅದು. ಅಂದರೆ ರಪಾಟಿ ಹಿರೇಮಠ ಕಲ್ಯಾಣ ಮಂಟಪ, ಆಕಾಶವಾಣಿಯಿಂದ ಬರೋ ರಸ್ತೆ, ನಾಲ್ಕು ರಸ್ತೆ ಕೂಡ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇರುವಂತಹ ಈ ಒಂದು ದೇವರು, ಈ ಹನುಮಂತ ದೇವರು ಅಲ್ಲೇ ನೆಲೆ ನಿಂತಿದ್ದಾರೆ. ಅಲ್ಲಿ ಹೋಗಿ ನೋಡಿದರೆ ಒಂದು ಬಹಳ ಪುಟ್ಟದಾದ ಗುಡಿ, ಪುಟ್ಟದಾದ ಮೂರ್ತಿ. ಇದರ ಮುಖದ ಮೀಸೆಯ ಬಹಳ ಸುಂದರವಾದಂಥ ಒಂದು ಮೀಸೆ, ಬಹಳ ಪುಟ್ಟ ಮುಖ, ಕೈಯಲ್ಲಿ ಒಂದು ಗದೆ, ಅಭಯಹಸ್ತ, ಸುಂದರವಾದ ಒಂದು ಕೆತ್ತಿದ ಮೂರ್ತಿ. ಈ ಮೂರ್ತಿ ಪ್ರತಿಷ್ಠಾಪನೆ ಸುಮಾರು 15 ವರ್ಷ ಅಂತ ಅಲ್ಲಿ ಹೇಳಿದರು ನಾನು. ಇದರ ಹಿಂದಿನ ಒಂದು ಘಟನೆ ಏನಂದ್ರೆ, ಕೆಲಗೇರಿ ಒಳಗೆ ಒಂದು ಕೋತಿ ಮರದಿಂದ ಮರಕ್ಕೆ ನೆಗೆದಾಡ್ತಾ ಆರಾಮಾಗಿರ್ಬೇಕಾದ್ರೆ ಬಿತ್ತಂತ, ಅದ್ರ ದುರ್ಮರಣ ಆಯಿತು. ಪಾಪ ಬಿದ್ದು ಆ ಕಪಿ ಸತ್ತೋಯ್ತು. ತೀರ್ಕೊಂಡಾಗ ಅದನ್ನು ತಂದು ಈ ದೇವಸ್ಥಾನ ಇರೋ ಜಾಗದೊಳಗೆ ಮೊದಲು ಅದನ್ನು ಅಲ್ಲಿ ಸಂಸ್ಕಾರ ಮಾಡಿದರು. ಅದೇ ಜಾಗದೊಳಗೆ ಅದರ ಸಂಸ್ಕಾರ ಮಾಡಿದರು. ಮುಂದೆ ನಂತರದಲ್ಲಿ ಭಕ್ತರು ಒಬ್ಬರು ಈ ಮೂರ್ತಿಯನ್ನು ಮಾಡಿಸಿಕೊಟ್ರಂತೆ. ಸುಂದರವಾದ ಒಂದು ಪುಟ್ಟ ಮೂರ್ತಿಯನ್ನು ಮಾಡಿಸಿದರು, ಅದಕ್ಕೊಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿದರು. ಆಮೇಲೆ ಅಲ್ಲಿನ ಭಕ್ತರೇ ಬರಲಿಕ್ಕೆ ಶುರು ಮಾಡಿದರು, ಸಾಕಷ್ಟು ಪವಾಡಗಳು ಶುರುವಾದವಂತೆ. ಯಾರು ಏನು ಬೇಡ್ಕೋತಾರ ಆ ಕೆಲಸ ಆಗಲಿಕ್ಕೆ ಶುರುವಾಯ್ತಂತೆ, ಜನ ಬರಲಿಕ್ಕೆ ಶುರುವಾಯ್ತಂತೆ. ಈಗಾದರೂ ಒಂದು ಟೆಂಪ್ರರಿ ಶೆಡ್ ಥರನೇ ಅದ, ಅದು ಒಂದು ಗುಡಿ, ಸುತ್ತಲೂ ಒಂದಿಷ್ಟು ತಗಡಿನ ಶೆಡ್ ಹಾಕ್ಯಾರ, ಕೂಡ್ಲಿಕ್ಕೆ ಒಂದು ಸ್ಥಳ ಮಾಡ್ಯಾರ, ಒಬ್ಬರು ಬಂದು ಪೂಜೆ ಮಾಡ್ತಾರೆ. ಆಮೇಲೆ ವಿಶೇಷ ಅಂದರೆ ಹನುಮ ಜಯಂತಿ ಸಾಕಷ್ಟು ಒಳ್ಳೆ ರೀತಿ ಒಳಗೆ ಹನುಮ ಜಯಂತಿಯನ್ನು ಮಾಡ್ತಾರೆ ಅಂತ ಅಲ್ಲಿನ ಅರ್ಚಕರು ಹೇಳಿದರು. ಆದರೆ ವಿಶೇಷ ಅಂದರೆ ಅಲ್ಲಿ ಸುತ್ತಮುತ್ತಲಿನ ಭಕ್ತರೇ ಅದಕ್ಕೆ ಆಧಾರ. ಅವರ ಭಕ್ತಿ, ಅವರು ಕೊಡೋ ಕಾಣಿಕೆ, ಅದರಿಂದಾನೇ ನಡೀತಾ ಇರುವಂಥ ಒಂದು ದೇವಸ್ಥಾನ. ಬಹಳ ಆಯಕಟ್ಟಿನ ಸ್ಥಳದೊಳಗದ. ಅಲ್ಲಿ ನಿಂತಹ ಈ ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ನಮ್ಮ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಅವರಲ್ಲಿ ಕೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಲಘು ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳಿ ತಮ್ಮನ್ನು ನಾನು ಅಪ್ಪಣೆ ಕೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ.